ಭಾಷಾಶಾಸ್ತ್ರ ವಿಭಾಗ ಮತ್ತು ಇಂಗ್ಲಿಷ್ ಹಾಗೂ ರಂಗ ಬೆಳಕು ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಲೋಕ ತಾಯ್ನುಡಿ ದಿನಾಚರಣೆಯನ್ನ ಆಚರಿಸಿದರು. ನಂತರ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕನ್ನಡ, ಬಂಗಾಳಿ, ಸಂಸ್ಕೃತ, ಲಂಬಾಣಿ ಭಾಷೆಯ ಗೀತೆಗಳನ್ನು ಹಾಡಿದರು. ಈ ಸಂದರ್ಭದಲ್ಲಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಧನಂಜಯ, ಮೆಟಿ ಮಲ್ಲಿಕಾರ್ಜುನ, ಲವ, ಭದ್ರಪ್ಪ ಹಿರಿಮಾಗಡಿ ಹೀಗೆ ಮತ್ತಿತರರು ಹಾಜರಿದ್ದರು. What shall I sing to you? On your behalf, I have me ki shuna ho aji anundo dhami puro bashi jane ene chide ke tomaro amrito na ಗಣೇಶ ಲಿಖಿತ ಮಹಾಭಾರತೆ ಪುಣ್ಯ ಕಥಾ ಕೌರವ ಪಾಂಡವ ಸಂಗರ ಮಥಿತ ನೈವ ಕ್ಲಿಷ್ಟ ನ ಚ ಕಠಿಣ ನೈವ ಕ್ಲಿಷ್ಟ ನ ಚ ಕಠಿಣ ಹೌದು ಕೇರಿ ಮಾ ಪೂಜರ ಪಾನಿದಕ್ಕೆ ಸಾಂಗ್ ಮರಾ ಸರ ಪೂಂದಿತು ಫುಲಕಿ ಉಂಚೊಡಗಿಯೇ ಮರ ಜೀವರ ನಾಡಿದು ತರೆ ಬಣ ಮರುಕೋನಿಯೇ ಕಿದಿಜ ಪ್ರೇಮಾನ ಓಟೋ ಕರನ ಚಾಲಿ ಕಾಯೇ ರೋಜಾ ಏ ಜೀವರು ಜೀವ ತಾರ ತಮ ತೂಚಿ ಓರ ಜೀವ ನಲ ಜನ ದರ ಮ ಜಾಗ ಚೇನಿ ತಾರೋ ಈ ದಿನದ ವಿಶೇಷತೆ ಅಂತಂದರೆ ಲೋಕ ತಾಯ್ನುಡಿ ದಿನಾಚರಣೆ ಅಂತೇಳಿ ಅಂದರೆ ಪ್ರತಿಯೊಂದು ಭಾಷೆಯನ್ನು ತಾಯ್ನುಡಿಯಾಗಿ ಯಾವುದಿರ್ತದೋ ಅದರ ಆಚರಣೆಯನ್ನು ಮಾಡತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಹೇಳಿ ಫೆಬ್ರವರಿ 21 ಡಿಕ್ಲೇರ್ ಮಾಡಿದ್ದಾರೆ. ನಮ್ಮ ಎಲ್ಲ ಭಾಷಾಶಾಸ್ತ್ರ ವಿಭಾಗದವರು ಮತ್ತು ಕನ್ನಡ ವಿಭಾಗದವರು, ಇಂಗ್ಲೀಷ್ ವಿಭಾಗದವರು, ಅದ್ರ ಜೊತೆಯಲ್ಲಿ ರಂಗ ಬೆಳಕು ಅಂತ ಹೇಳ್ಬಿಟ್ಟು ಹೇಳಿ ಶಿವಮೊಗ್ಗದ ಸಂಸ್ಥೆ ಇವರೆಲ್ಲ ಸೇರಿಕೊಂಡು ಇದು ನಮ್ಮಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ, ಖುಷಿ ಅನಿಸುತ್ತೆ. ಮತ್ತು ಇದರೊಳಗೆ ಬಂಗಾಳಿ ಗೀತೆಗಳನ್ನ ಕೇಳಿದ್ವಿ, ಮತ್ತು ಬೇರೆ ಬೇರೆ ಭಾಷೆ ಗೀತೆಗಳನ್ನ ಕೇಳಿದ್ವಿ, ಸಂಸ್ಕೃತದ ಗೀತೆಗಳನ್ನ ಕೇಳಿದ್ವಿ, ಕನ್ನಡದ ಗೀತೆಗಳನ್ನ ಕೇಳಿದ್ವಿ. ಅದೇ ರೀತಿಯಾಗಿ ಅವ್ರವ್ರ ಮನೆಯಲ್ಲಿ ಯಾವ್ಯಾವ ತಾಯಿ ಭಾಷೆ ಇರ್ತದೋ ಆ ತಾಯಿ ಭಾಷೆಯ ಎಲ್ಲ ಹಾಡುಗಳನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ಇಲ್ಲಿರ್ತಕ್ಕಂಥ ಕೆಲವರು ಸೇರಿಕೊಂಡು ಮಾಡಿದ್ದಾರೆ. ಭಾಳ ಸಂತೋಷ. ಇದು ಕೇಂದ್ರ ಸರ್ಕಾರವು ಸಹ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ದೇಶನ ಕೊಟ್ಟಿದೆ. ಅದರ ಪ್ರಕಾರ ನಮ್ಮ ಕಾಲೇಜಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೆಲ್ಲ ತುಂಬ ಸಂತೋಷದಿಂದ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಆಶಿಸ್ತ ಮತ್ತೊಮ್ಮೆ ಎಲ್ಲರಿಗೂ. ಫೆಬ್ರವರಿ 21 ಆಚರಿಸಲಾಗುತ್ತದೆ. ಇದರ ಹಿನ್ನೆಲೆ ಏನು ಅಂತ ಹೇಳಿದರೆ, ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಆದ ಮೇಲೆ ಪೂರ್ವ
ಬಂಗಾಲ ಪಾಕಿಸ್ತಾನಕ್ಕೆ ಸೇರಿತ್ತು. ಅಲ್ಲಿ ಉರ್ದು ಭಾಷೆಯ ಪ್ರಾಬಲ್ಯ ಜಾಸ್ತಿ ಆದ ಮೇಲೆ ಬೆಂಗಾಲಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ಬೆಂಗಾಲಿಯ ಭಾಷೆಗೆ ಪ್ರಾಮುಖ್ಯತೆ ಸಿಗಬೇಕು ಮತ್ತು ಅದಕ್ಕೆ ಹೆಚ್ಚಿನ ಆದ್ಯತೆ ಸಿಗಬೇಕು ಅಂಥೇಳಿ ಢಾಕಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ದೊಡ್ಡ ಪ್ರತಿಭಟನೆ ಮಾಡಿದರು. ಆ ಪ್ರತಿಭಟನೆಯಲ್ಲಿ 5 ವಿದ್ಯಾರ್ಥಿಗಳು ಆತ್ಮಾಹುತಿ ಆಯಿತು. ಆ 5 ವಿದ್ಯಾರ್ಥಿಗಳ ಆತ್ಮಾಹುತಿ ಆದ ನಂತರ ಅಲ್ಲಿ ಢಾಕಾ ವಿಶ್ವವಿದ್ಯಾಲಯದಲ್ಲಿ ಒಂದು ಮಾನ್ಯುಮೆಂಟನ್ನು ನಿರ್ಮಾಣ ಮಾಡಿದರು ಆ 5 ವಿದ್ಯಾರ್ಥಿಗಳ ಸ್ಮರಣಾರ್ಥವಾಗಿ. 1999 ಯುನೆಸ್ಕೋ ಸಂಸ್ಥೆಯು ಈ ಫೆಬ್ರವರಿ 21 ದಿನವನ್ನು ವಿಶ್ವ ತಾಯಿನುಡಿ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂಥೇಳಿ ಒಂದು ರೆಸೊಲ್ಯೂಷನನ್ನು ಮಾಡಿತು. ಸೊ ಹಾಗಾಗಿ 2000 ಫೆಬ್ರವರಿ 21 ನಿರಂತರವಾಗಿ ಜಗತ್ತಿನಾದ್ಯಂತ ಈ ದಿನವನ್ನು ಮಾತೃಭಾಷಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಮತ್ತು ಮಾತೃಭಾಷೆ ಎನ್ನುವಂಥದ್ದು ಅದು ಕೇವಲ ಯಾವುದೇ ಒಂದು ಆಯಾ ಪ್ರದೇಶದ ಮತ್ತು ಆಯಾ ಸಮುದಾಯದ ಭಾಷೆ ಮಾತ್ರ ಆಗದೆ ಈ ಲೋಕದಲ್ಲಿ ಅಥವಾ ಜಗತ್ತಿನಾದ್ಯಂತ ಮಾತನಾಡುವ ಪ್ರತಿಯೊಂದು ಭಾಷೆಯೂ ಕೂಡ ಉಳಿಬೇಕು ಮತ್ತು ಅದು ಬೆಳಿಬೇಕು. ಆ ಭಾಷೆಯ ಜನಸಮುದಾಯ ಆ ತಮ್ಮ ಭಾಷೆಗಳ ಮೂಲಕ ತಮ್ಮ ಅಭಿವ್ಯಕ್ತಿಯನ್ನು ತಮ್ಮ ಆಶೋತ್ತರಗಳನ್ನು ಮತ್ತು ತಮ್ಮ ಎಲ್ಲ ಅವಕಾಶಗಳನ್ನು ಪಡೆಯುವುದಕ್ಕೆ ಒಂದು ಅವಕಾಶ ದೊರಕಬೇಕು ಅನ್ನುವ ಒಂದು ಮಹತ್ವದ ಆಶೆಯಿಂದ ಯುನೆಸ್ಕೋ ಸಂಸ್ಥೆ ಈ ದಿನವನ್ನು ಆಚರಿಸ್ತಾ ಇದೆ.